ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ದಿಢೀರಾಗಿ ಊರಿಗೆ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹಾಗಾಗಿ ಊರಿಗೆ ಹೊರಟಿದ್ದೀವಿ. ಮತ್ತೆ ನಾಳೆ ವಾಪಸ್ ಬಂದ್ಬಿಡ್ತೀವಿ. ನಾಡಿದ್ದು ತನುಗೆ ಟೆಸ್ಟ್ ಬೇರೆ ಇದೆ, ಮ್ಯಾಥ್ಸ್ ಇದೆ, ಸ್ವಲ್ಪ ಓದ್ಕೊಂಡಿದ್ದಾಳೆ. ಬುಕ್ಸ್ ತೊಗೊಂಡೋಗಿ ಊರಲ್ಲೇ ಸ್ವಲ್ಪ ಓದ್ಕೋತೀನಿ ಅಂತ ಹೇಳಿದ್ದಾಳೆ. ಒಟ್ಟಾರೆಯಾಗಿ ಬ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಊರಿಗೆ ಹೋಗಿ ಮನೆಗೆ ಹೋಗೋ ತನಕನೂ ಈ ಬ್ಲಾಗ್ ಇರುತ್ತೆ, ಬ್ಲಾಗ್ನ ನೋಡ್ತಾ ಇರಿ. ಏನೇನೋ ನನಗೆ ಡಾಕ್ಯುಮೆಂಟ್ಸ್ ಬೇಕಿತ್ತು, ಹಾಗಾಗಿ ನಾನು ಅದನ್ನ ಹುಡ್ಕೋತಾ ಇದ್ದೀನಿ. ಟೈಮ್ ಈಗ 9:00 ಸಾಧ್ಯ ಆದರೂ 10 ಅಷ್ಟರಲ್ಲೇ ಆದರೂ ಬಸ್ ಹತ್ತಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಆಗಲ್ಲ, ಡೌಟು. 10:30 ಆಗ್ಬೋದು, 11:00 ಹೋದ್ರೂ ಸಂಜೆ ಆಗ್ಬಿಡುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ 3:30-4 ಅಷ್ಟೊತ್ತಿಗೆ ಊರಿಗೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ, ನೋಡಬೇಕು. ಸೊ ಬ್ಲಾಗ್ನ ನೋಡ್ತಾ ಇರಿ, ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಫ್ರೆಂಡ್ಸ್ ಚಾರ್ಜರ್ ಅಲ್ಲಿ ಇರ್ಬೇಕು ನೋಡಿ. ಫ್ರೆಂಡ್ಸ್ ಈಗ ರೆಡಿ ಆಗಿದ್ದೀವಿ. ಗಂಟೆ ನೋಡಿ, 11:00, ಸ್ವಲ್ಪ ಲೇಟ್ ಆಗೋಯ್ತು. ಏನೋ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು, ಹಂಗಾಗಿ ಲೇಟ್ ಆಯಿತು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೋಗುವಷ್ಟೊತ್ತಿಗೆ ತನು ರೆಡಿ ಆಗಿದ್ದಾಳೆ. ತನು ಪ್ಯಾಂಟು ಟೀ ಶರ್ಟ್ ಹಾಕೊಂಡಿದ್ದಾಳೆ, ಮೊನ್ನೆ ಟೆಕ್ಸಸ್ ಮಾಡಿದ್ದೆ ತಂದಿನಲ್ವಾ, ಅದನ್ನೇ ಹಾಕ್ಕೊಂಡಿದ್ದಾಳೆ. ನಾನಿದು ಮೀಶೋಯಿಂದ ತೊಗೊಂಡಿದ್ದೆ ನೋಡಿ. ಆ ಟಾಪು ಮತ್ತು ವೈಟ್ ಲೆಗ್ಗಿನ್ ವೈಟ್ ವೇಲ್ ಹಾಕ್ಕೊಂಡಿದ್ದೀನಿ. ಜರ್ಕಿನ ಹಾಕ್ಕೊಂಡಿದ್ದೀವಿ, ಯಾಕೆಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ನೋಡಿ, ಹಂಗಾಗಿ ಜರ್ಕಿನ ಹಾಕ್ಕೊಂಡಿದ್ದೀನಿ. ಸೊ ವೀಡಿಯೋ ನೋಡ್ತಾ ಇರಿ, ಊರಿಗೆ ಹೋಗೋ ತನಕನೂ ವೀಡಿಯೋ ಮಾಡ್ತೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ ಇಷ್ಟ ಆದರೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ಎಲ್ಲ ಆಫ್ ಮಾಡಿದ್ದೀನಿ. ಕೇಳಿ ಕೇಳಿ ತರ ಮಗು ತೋರಿಸ್ತಾ ಇದೆ ನಿಮಗೆ. ಫ್ರೆಂಡ್ಸ್, ನಾವಿವಾಗ ಕೋಣನಕುಂಟೆ ಕ್ರಾಸಲ್ಲಿರುವಂಥ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಮನೆಯಿಂದ ಆಟೋದಲ್ಲೇ ಬಂದ್ವಿ ಸ್ಟೇಷನ್ ತನಕ. ಸೊ ಸ್ಟೇಷನ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ, ದೊಡ್ಡದಾಗಿದೆ. ಸೊ ನೋಡಿ, ನನ್ನ ಹಸ್ಬೆಂಡೀಗ ಟಿಕೆಟ್ ತೊಗೊಳೋದಕ್ಕೆ ನಿಂತ್ಕೊಂಡಿದ್ದಾರೆ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ತನಗಂತೂ ತುಂಬ ಖುಷಿ ಮೆಟ್ರೋದಲ್ಲಿ ಹೋಗೋದು ಅಂತ ಹೇಳಿದ್ರೆ. ಏನೋ ಒಂಥರ ಚೆನ್ನಾಗಿ ಅನಿಸುತ್ತಲ್ವ, ಖುಷಿ ಅನಿಸುತ್ತೆ. ಎಲ್ಲ ಮಕ್ಕಳಿಗೂ ಸಾಮಾನ್ಯ ಮೆಟ್ರೋದಲ್ಲಿ ಹೋಗೋದಕ್ಕೆ ಖುಷಿಯಾಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಯಾವಾಗಲಾದರೂ ಒಂದ್ಸಲ ಎಲ್ಲಿಗಾದರೂ ಮೆಟ್ರೋದಲ್ಲಿ ಕರ್ಕೊಂಡೋಗಿ ಬನ್ನಿ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನೋಡಿ, ಎಷ್ಟು ನೀಟಾಗಿ ಎಷ್ಟು ದೊಡ್ಡದಾಗಿದೆ, ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ. ಹೊಸ ಸ್ಟೇಷನ್ ಬರೆಯೋದು ಇತ್ತೀಚೆಗೆ ಈ ಲಾಕ್ಡೌನ್ ಟೈಮಲ್ಲಿ ರೆಡಿ ಆಗಿರುವಂಥದ್ದು. ಈಗ ನಾವು ಇಲ್ಲಿ ನಿಂತಿದ್ದೀವಿ ಪ್ಲ್ಯಾಟ್ಫಾರ್ಮ್ ಹತ್ರ ಟ್ರೈನಿಗೆ ವೆಯ್ಟ್ ಮಾಡಿಕೊಂಡು. ಫ್ರೆಂಡ್ಸ್, ಸ್ಯಾಟರ್ಡೇ ಆಗಿದ್ದರಿಂದ ತುಂಬ ರಶ್ ಇತ್ತು ಟ್ರೈನು. ನಾವು 11:30 ಅಷ್ಟರಲ್ಲಿ ನಾವು ಮೆಟ್ರೋದಲ್ಲಿ ಬಂದ್ವಿ. ಹಾಗೆ ಮೆಟ್ರೋ ಮೇಲೆ ಬ್ರಿಡ್ಜ್ ಮೇಲೆ ಹೋಗುತ್ತಲ್ವ ಫ್ರೆಂಡ್ಸ್, ಇಲ್ಲಿ ಮೇಲಿಂದ ನಮ್ಮ ಬೆಂಗಳೂರು ನೋಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲೂ ಮೋಡ ವಾತಾವರಣ ಇದೆ ಇವತ್ತು, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಹಾಗೆಯೇ ಒಂದೊಂದು ಸ್ಟೇಷನ್ ಬರ್ತಾ ಇದ್ದಂಗೂ ನೋಡಿ, ಎಷ್ಟು ಚೆನ್ನಾಗಿದೆ ಸ್ಟೇಷನ್ಗಳೆಲ್ಲ, ನೀಟಾಗಿದೆ ನಮ್ಮ ಬೆಂಗಳೂರು ಮೆಟ್ರೋ. ಹಾಗೆ ಎಲ್ಲಿ ನೋಡಿದರೂ ಮರ ಕಾಣಿಸುತ್ತೆ, ಮೇಲಿಂದ ನೋಡ್ತಾ ಇದ್ದರೆ ಬೆಂಗಳೂರು ನೋಡೋದೇ ಒಂದು ಖುಷಿ. ಮರ ಗಿಡಗಳೆಲ್ಲ ಜಾಸ್ತಿ ನಮ್ಮ ಗ್ರೀನ್ ಸಿಟಿಯಲ್ಲಿ, ಅದರ ಜೊತೆಗೆ ಅಪಾರ್ಟ್ಮೆಂಟ್ಗಳು ಕೂಡ ಜಾಸ್ತಿ ನೋಡಿ, ಹೇಗೆ ಕಾಣಿಸ್ತಾ ಇದೆ. ಸೊ ತನು ಅಂತೂ ಫುಲ್ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಅವಳಿಗೆ ಈ ರೀತಿ ಎಲ್ಲ ನೋಡ್ಕೊಂಬರೋದೆಲ್ಲ ತುಂಬ ಇಷ್ಟ ಆಗುತ್ತೆ. Thank you.
ಫ್ರೆಂಡ್ಸ್, ಈಗ ಸೌತ್ ಎಂಡ್ ಸರ್ಕಲ್ಲು ಮತ್ತು ಲಾಲ್ ಬಾಗ್ ಎಲ್ಲ ದಾಟಿದ ನಂತರ ಮೆಟ್ರೋ ಮಾರ್ಕೆಟ್ ಕಡೆಗೆ ಹೋಗುತ್ತೆ. ಮಾರ್ಕೆಟ್ ಕಡೆ ಹೋಗಬೇಕಾದ್ರೆ ಫುಲ್ಲು ಸುರಂಗದೊಳಗಡೆ ಹೋಗುತ್ತೆ ನೋಡಿ. ಫುಲ್ಲು ಭೂಮಿಯ ತಳಭಾಗದಲ್ಲಿ ಭೂಮಿನ ಕೊರೆದ್ಬಿಟ್ಟು ಸುರಂಗ ಮಾಡಿ, ಸೊ ಆ ಸುರಂಗದಲ್ಲಿ ಮಾರ್ಕೆಟು, ಚಿಕ್ಕಪೇಟೆ, ಮೆಜೆಸ್ಟಿಕ್ ತನಕನೂ ಕೂಡ ಸುರಂಗದೊಳಗಡೆನೇ ಹೋಗುತ್ತೆ. ಒಂಥರ ಚೆನ್ನಾಗಿ ಅನಿಸುತ್ತೆ, ಖುಷಿಯಾಗುತ್ತೆ, ಒಳ್ಳೆಯ ಎಕ್ಸ್ಪೀರಿಯೆನ್ಸು. ನಿಜವಾಗ್ಲೂ ಮನುಷ್ಯ ಎಷ್ಟೊಂದು ಬುದ್ಧಿವಂತ, ಎಷ್ಟೊಂದೆಲ್ಲ ಟೆಕ್ನಾಲಜಿ, ಖುಷಿಯಾಗುತ್ತೆ ನಿಜವಾಗ್ಲೂ. ಇವಾಗ ನಾವು ಮೆಜೆಸ್ಟಿಕ್ಕಲ್ಲಿ ಇದ್ದೀವಿ. ಮೆಜೆಸ್ಟಿಕ್ಕಲ್ಲಂತೂ ತುಂಬ ತಳಭಾಗದಲ್ಲಿ ಇದ್ದೀವೇನೋ ಅನ್ನೋಂದು ಫೀಲ್ ಆಗುತ್ತೆ. ಯಾಕೆಂದರೆ ಮೇಲೆ ಮೇಲೆ ಹತ್ಕೊಂಡು ಹತ್ಕೊಂಡು ಒಂದು 3 ಸಲ ನಾವು ನೋಡಿ ಈ ಎಕ್ಸಲೇಟರ್ ಮೇಲೆ ಒಂದು 3 ಸಲ ಮೇಲೆ ಮೇಲೆ ಹೋಗ್ತೀವಿ. ಎಷ್ಟು ತಳಭಾಗದಿಂದ ನಾವು ಮೇಲೆ ಹೋಗ್ತೀವಿ ಅನಿಸುತ್ತೆ. ಅಂದರೆ ರಸ್ತೆ ಭೂಮಿ ಮಟ್ಟ, ಮೇಲಿನ ಮಟ್ಟ ಕಾಣಬೇಕಂದ್ರೆ ತುಂಬ ಹೈಟು ಇದೆ ಅನಿಸುತ್ತೆ ನನಗೆ. ಹಾಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ ಎಲ್ಲೋ ನಾವು ಫಾರಿನಲ್ಲಿ ಇದ್ದೀವಿ ಏನೋ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ. ಮೆಟ್ರೋ ಸ್ಟೇಷನ್ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಎ ಸಿ ಇರುತ್ತೆ, ತಂಪಾಗಿರುತ್ತೆ ನೋಡಿ. ಈಗ ನಾವು ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ಈ ಮೆಟ್ರೋ ಎಕ್ಸ್ಪೀರಿಯೆನ್ಸ್ ನಾನು ಏನಕ್ಕೆ ಶೇರ್ ಮಾಡಿದೆ ಅಂದರೆ, ನಮ್ಮ ಕಡೆ ಎಲ್ಲ ಕೆಲವರೆಲ್ಲ ಬೆಂಗಳೂರು ನೋಡಿರಲ್ಲ, ಮೆಟ್ರೋದಲ್ಲೆಲ್ಲ ಬಂದೇ ಇರಲ್ಲ. ಸೊ ಒಂದು ಸತಿನಾದರೂ ನಾವು ಬೆಂಗಳೂರು ಹೋಗಬೇಕು, ಮೆಟ್ರೋದಲ್ಲೆಲ್ಲ ಹೋಗಬೇಕು ಅಂತೆಲ್ಲ ಆಸೆ ಇರುತ್ತೆ. ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಇರುತ್ತೆ. ಹಾಗಾಗಿ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಫುಲ್ ಹ್ಯಾಪಿ ಮೆಟ್ರೋದಲ್ಲಿ ಬಂದು, ಅಲ್ಲ ಚಿನಿ ಫುಲ್ಲು ಖುಷಿಯಾಗಿದ್ದಾಳೆ ಮೆಟ್ರೋದಲ್ಲಿ ಬಂದ್ಬಿಟ್ಟು. ಆ ಗಾಡಿಗಳೇ ಫ್ರೆಂಡ್ಸ್. ಈಗ ನಾವು KSRTC ಬಸ್ ಸ್ಟಾಪಿಗೆ ಬಂದುಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಹಾಸನ್ ನಾನ್ ಸ್ಟಾಪಿಗೆ ಕೂತ್ಕೊಂಡಿದ್ದೀವಿ. ನಾನ್ ಸ್ಟಾಪ್ ಬಸ್ಸಿಗೆ ಕೂತ್ಕೊಂಡ್ರೆ ಏನಪ್ಪ ಅಂದರೆ ಎಲ್ಲೂ ಸ್ಟಾಪ್ ಕೊಡಲ್ಲ. ಡೈರೆಕ್ಟ್ ಚಿಕ್ಕಮಗಳೂರು ಬಸ್ಸಿಗೆ ಕೂತ್ಕೊಂಡ್ರಂತೂ ಎಲ್ಲ ಕಡೆ ಸ್ಟಾಪ್ ಕೊಟ್ಟು ತುಂಬ ಹಿಂಸೆ ಅನಿಸ್ಬಿಡುತ್ತೆ, ತುಂಬ ಲೇಟ್ ಕೂಡ ಆಗುತ್ತೆ. ಹಾಸನ್ ಬಸ್ಸಿಗೆ ಕೂತ್ಕೊಂಡ್ರೆ ಒಂದು 4-5 ಅವರ್ಗೆ ಹಾಸನ್ ಬಿಟ್ಬಿಡ್ತಾನೆ. ಅಲ್ಲಿಂದ 1.5 ಅವರ್ವರೆಗೆ ನಾವು ಚಿಕ್ಕಮಗಳೂರು ಹೋಗ್ತೀವಿ. ಹಾಗಾಗಿ ನಾವು ಹಾಸನ್ ನಾನ್ ಸ್ಟಾಪ್ ಬಸ್ಸಿಗೆ ಕೂತ್ಕೊಂಡು ಹಾಸನಲ್ಲಿ ಇಳಿದ್ಬಿಟ್ಟು ಮತ್ತು ನಾವು ಚಿಕ್ಕಮಗಳೂರು ಕಡೆ ಹೋಗೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಕೂತ್ಕೊಂಡಿದ್ದೀವಿ. ಓ, ನನ್ನ ಹಸ್ಬೆಂಡಿಗೆ ಊರಿಗೆ ಬರೋಕ್ಕೆ ಮೂಡಿರಲಿಲ್ಲ. ಏ ನಾನು ಬರೋಲ್ಲ, ನೀವಿಬ್ಬರು ಹೋಗಿ ಬನ್ನಿ, ನೀವೇ ಕೆಲಸ ಮುಗಿಸ್ಕೊಂಬನ್ನಿ ಅಂತ ಅವರು. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ. ತನು ಅಂತೂ ಫುಲ್ಲು ಖುಷಿಯಾಗಿದ್ದಾಳೆ, ಊರಿಗೆ ಹೋಗ್ತಾ ಇದ್ದೀನಲ್ಲ ಅಂತೇಳ್ಬಿಟ್ಟು. ನನಗೆ ಊರಿಗೆ ಹೋಗಿ ಒಂದೇ ದಿವ್ಸಕ್ಕೆ ಬರಬೇಕಲ್ಲ ಅಂತ ಚಿಂತೆ. ಹೋದರೆ ಒಂದು 2 ದಿನ 3 ದಿನ ನೆಮ್ಮದಿಯಾಗಿದ್ದು ಬರೋಣ ಅಂತ ಅನಿಸುತ್ತೆ. ಒಂದೇ ದಿವ್ಸಕ್ಕೆ ಬರಬೇಕಲ್ಲಪ್ಪ ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. 3 ಜನದ ಮನಸ್ಥಿತಿನೂ 3 ಥರ ಇತ್ತು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡಿಗೆ ಪಾಪ ಹುಷಾರಿಲ್ದಂಗಾಗಿ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಈಗ ನಾವು ಹಾಸನ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಹಾಸನ್ ಬಸ್ ಸ್ಟ್ಯಾಂಡ್ ಅಂತೂ ಸಖತ್ತು ದೊಡ್ಡದು ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಕರ್ನಾಟಕದಲ್ಲೇ ಇದು ದೊಡ್ಡದು, ದೊಡ್ಡ ಬಸ್ ಸ್ಟ್ಯಾಂಡಲ್ಲಿ ಇದು 2ನೇ ಸ್ಥಾನ ಅನಿಸುತ್ತೆ. ಮೆಜೆಸ್ಟಿಕ್ ಫಸ್ಟ್ ಆದರೆ ಸೆಕೆಂಡ್ ಹಾಸನ್ ಅಂತಲೇ ಅಂದ್ಕೋತೀನಿ, ಅಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ. ಚಿಕ್ಕಮಗಳೂರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಬಸ್ ಇನ್ನೂ ಬಂದಿರಲಿಲ್ಲ. ನಾವು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಾಗ ತನು ಅದು ಬೇಕು ಇದು ಬೇಕು ಅಂತ ತಿಂಡಿ ಕೇಳ್ತಾ ಇದ್ಲು. ನನ್ನ ಹಸ್ಬೆಂಡು ಕೊಡಿಸ್ಬಿಟ್ಟು ಕೂರಿಸಿದ್ರು ಬಸ್ಸಲ್ಲಿ ನೋಡಿ. ಈಗ ಬಸ್ಸು ಕೂಡ ಹೊರಡ್ತು, ಮಳೆ ಕೂಡ ಶುರುವಾಗಿದೆ ನೋಡಿ. ಹಾಸನ್ನು ಹತ್ತತ್ರ ಬರ್ತಾ ಇದ್ದಂಗೆ ಮಳೆ ಜಾಸ್ತಿ ಬಂತು ಅಲ್ಲಿ. ಆಮೇಲೆ ಸ್ವಲ್ಪ ಪಿರಿ 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 ಬರ್ತಾ ಇದೆ ಮಳೆ. ಈ ಕಡೆ ನಮ್ಮ ಹಾಸನ್ನು ಚಿಕ್ಕಮಗಳೂರು ಕಡೆ ಎಲ್ಲ ಜಾಸ್ತಿ ಮಳೆ ಇದೆ. ಹಂಗಾಗಿ ನನಗೆ ಮಳೆ ಚಳಿಯಲ್ಲಿ ಮತ್ತೆ ಎಲ್ಲಿ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೇನೋ ಅಂತ ಚಿಂತೆ. ಸೊ ಸದ್ಯ ನಾವು ಊರಿಗೆ ಹೋಗೋ ತನಕನೂ ಏನು ತೊಂದರೆ ಆಗದಂಗೆ ನಾವು ಊರ ಕಡೆ ಹೋದ್ವಿ. ಏನಂತೇಳಿದ್ರೆ ಎಲ್ಲ ಕಡೆ ಗ್ರೀನಿಶ್ ಆಗಿ ತುಂಬ ಹಚ್ಚ ಹಸುರಿಂದ ಕೂಡಿದೆ, ಅದೊಂದು ಖುಷಿಯಾಗುತ್ತೆ ಫ್ರೆಂಡ್ಸ್. ಹಾಗೆಯೇ ನೀವು ಹಾಸನ್ ಸಿಟಿ ನೋಡ್ಬೋದು, ತುಂಬ ದೊಡ್ಡ ಸಿಟಿ, ತುಂಬ ನೀಟಾಗಿದೆ, ನೋಡೋದಕ್ಕೆ ಖುಷಿಯಾಗುತ್ತೆ. ಹಾಸನ್ನು ಕ್ಲೀನ್ ಸಿಟಿ ಅಂತಲೇ ಹೇಳ್ಬೋದು ನೋಡಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕೂಡ ಫ್ರೆಂಡ್ಸ್. ಹಾಗೆಯೇ ಈ ಸಲ ಮಳೆಯಿಂದ ತುಂಬ ಪೈರುಗಳೆಲ್ಲ ಹೋಗ್ಬಿಟ್ಟಿದೆ, ಮಾತ್ರ ಭೂಮಿ ನೋಡೋದು ಖುಷಿಯಾಗ್ತಿತ್ತು, ಗ್ರೀನಿಶ್ ಆಗಿ. ತುಂಬ ಜನ ಈ ಕಡೆ ಎಲ್ಲ ಈಗ ಚೆಂಡುಗಳನ್ನ ಬೆಳೆದ್ಬಿಟ್ಟಿದ್ದಾರೆ, ನೋಡೋಕ್ಕೊಂಥರ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್. ಇದೊಂದು ಕೆರೆ, ನನ್ನ ಫೇವ್ರೇಟ್ ಕೆರೆ ಅಂತಲೇ ಹೇಳ್ಬೋದು. ಹಾಸನಿಂದ ಮುಂದೆ ಬರ್ತಾ ಇದ್ದಾಗ ಸಿಗುತ್ತೆ, ಅದ್ರ ಹಿಂದೆ ಒಂದು ಬೆಟ್ಟ ಕಾಣ್ತಿದೆ ನೋಡಿ. ಅಲ್ಲಿ ಉದ್ದಕ್ಕೆ ದೊಡ್ಡ ದೊಡ್ಡ ಫ್ಯಾನ್ಗಳು ಬರುತ್ತಲ್ವ, ಆ ಫ್ಯಾನ್ಗಳೆಲ್ಲ ಇದೆ, ನೋಡೋದಕ್ಕೆ ಖುಷಿಯಾಗುತ್ತೆ ಈ ಕೆರೆ ಹಿಂದೆ. ಇವತ್ತು ಸ್ವಲ್ಪ ಮೋಡ ಕವಿದಿದೆ ನೋಡಿ, ಇಬ್ಬನಿ ಇದೆ, ಹಾಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ.
ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಹಾಗೆ ನೋಡಿ, ಇಲ್ಲೂ ಕೂಡ ಎಲ್ಲ ಚೆಂಡುವೇ ಬೆಳೆದಿದ್ದಾರೆ. ಈ ಥರ ಮಳೆ ಬಂದರೆ ಏನೂ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲ ಗದ್ದೆಗಳಲ್ಲೆಲ್ಲ ಚೆನ್ನಾಗಿ ಕಳೆ ಬೆಳ್ಕೊಂಬಿಡುತ್ತೆ. ಪಾಪ ಎಲ್ರಿಗೂ ತುಂಬ ಕಷ್ಟ ಆಗುತ್ತೆ, ರೈತರಿಗೂ ಕೂಡ. ಏನಾದರೂ ಒಂಥರ ನಮ್ಮೂರ ಸೈಡು ಬಂದು ತಲುಪ್ತಾ ಇದ್ದೀವಿ ಅಂತ ಇದ್ದಂಗಲೇ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ. ಹಾಸನ ನೆಕ್ಸ್ಟು ನಮಗೆ ಬೇಲೂರು ಸಿಗುತ್ತೆ. ಬೇಲೂರಲ್ಲಂತೂ ಹೇಮಾವತಿ ನದಿ ನೋಡಿ, ಅಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ ಫ್ರೆಂಡ್ಸ್ ಇಲ್ಲಿ ಫೋನಲ್ಲಿ. ಬಟ್ ಈ ಟೈಮಲ್ಲಿ ನೀವು ಬರಬೇಕು ಬೇಲೂರು ಕಡೆ ಎಲ್ಲ. ಹೇಮಾವತಿ ನದಿ ಹೋಗೋದಕ್ಕೆ ಹಳ್ಳ ಮಾಡಿದ್ದಾರೆ ನೋಡಿ, ತುಂಬಿ ದುಮ್ಮಿಕ್ಕಿ ಹೋಗ್ತಾ ಇದೆ, ಅಷ್ಟು ಒಂದು ನೀರು ಬಂದಿದೆ. ಹಾಗೆ ಫ್ರೆಂಡ್ಸ್, ಇದು ಮಾಗಡಿ ಕೆರೆ. ಮಾಗಡಿ ಕೆರೆ ಅಂದರೆ ತುಂಬ ದೊಡ್ಡ ಕೆರೆ ನೋಡಿ. ಭೂಮಿ ಅಂದರೆ ರಸ್ತೆ ಮಟ್ಟಕ್ಕೆ ನೀರು ತುಂಬಿದೆ. ನಮಗೆ ಮುಂಚೆ ಎಲ್ಲ ಈ ಕೆರೆ ಮೇಲೆ ಹೋಗೋದು ಅಂದರೆ ತುಂಬ ಭಯ ಆಗೋದು. ಅಂದರೆ ಕೆರೆ ಏರಿ ಮೇಲೆ ತುಂಬ ಸಣ್ಣ ರೋಡು, ಇದು ಯಾವಾಗಲೂ ಕೆರೆ ತುಂಬಿರೋದು. ಇಲ್ಲಿ ಇದೊಂದು ಏರಿ ದಾಟಿಬಿಟ್ರೆ ಸಾಕಪ್ಪ ಅನಿಸ್ಬಿಡೋದು, ಅಷ್ಟು ಭಯ ಅನಿಸೋದು. ಮಾಗಡಿ ಬಂತು ಅಂದ ತಕ್ಷಣವೇ ನಮ್ಮ ಚಿಕ್ಕಮಗಳೂರು ಮುಟ್ಬಿಟ್ವಪ್ಪ ಅಂತ ಖುಷಿ ಆಗ್ತಾಯಿರುತ್ತೆ ನೋಡಿ. ಇದು ಚಿಕ್ಕಮಗಳೂರು. ಈಗ ನಾವು ಹಿರೇಮಗಳೂರು ಹತ್ರ ಇದ್ದೀವಿ ನೋಡಿ. ಅಲ್ಲಿ ಒಂದು ಆರ್ಚ್ ಕಾಣಿಸ್ತದೆ ನೋಡಿ, ಕೋದಂಡರಾಮಸ್ವಾಮಿ ಟೆಂಪಲ್ ಇದೆ ಹಿರೇಮಂಗ್ಳೂರಲ್ಲಿ. ಸೊ ನಾನು ನಿಮಗೆ ಹಿರೇಮಂಗ್ಳೂರು ಟೆಂಪಲ್ ಕೂಡ ನಾನು ನಿಮ್ಗೆ ತೋರಿಸಿದ್ದೆ. ಪ್ರಸಿದ್ಧ ಕಣ್ಣನ್ ಅಂತ ಕಣ್ಣನ್ ಇದ್ದಾರೆ ನೋಡಿ, ಅವರು ಅದು ದೇವಸ್ಥಾನದ ಧರ್ಮದರ್ಶಿಗಳು. ನಾನು ಜಾತ್ರೆ ವಿಡಿಯೋ ಕೂಡ ಮಾಡಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು, ನೀವು ಸರ್ಚ್ ಮಾಡಿದ್ರೆ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಈಗ ಚಿಕ್ಕಮಗ್ಳೂರು ತಲುಪಿದ್ದೀವಿ. ಡಿ ಸಿ ಆಫೀಸ್, ಕಚೇರಿ, SBI ಮತ್ತು ಗ್ರಂಥಾಲಯ. ಸೊ ಇದೆಲ್ಲ ಕಾಣಿಸುತ್ತೆ ನೋಡಿ, ಇದೆಲ್ಲ ನಮ್ಮ ಚಿಕ್ಕಮಗ್ಳೂರಲ್ಲಿ ಮೇನ್ ಮೇನ್ ಬಿಲ್ಡಿಂಗ್ಗಳು. ಖುಷಿಯಾಗುತ್ತೆ ನಮ್ಮ ಕಾಫಿ ನಾಡು ಚಿಕ್ಕಮಗ್ಳೂರಿಗೆ ಬಂದರೆ. ಅದಾದಮೇಲೆ ಫ್ರೆಂಡ್ಸ್, ಈಗ ಬಸ್ ಇಳ್ದಿದ್ದೀವಿ. ಈಗ ಸೌಂದರ್ಯ ಹೋಟೆಲ್ ಅಂತಿದೆ ಬಸ್ ಸ್ಟ್ಯಾಂಡ್ ಎದುರುಗಡೆನೆ, ಆ ಹೋಟೆಲ್ ಬಂದಿದ್ದೀವಿ ಫ್ರೆಂಡ್ಸ್. ಈ ಹೋಟೆಲ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇದು ನಮ್ಮ ಫೇವ್ರೇಟ್ ಹೋಟೆಲ್ ಆಗಿತ್ತು ಮುಂಚೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ನಮ್ಮಅಮ್ಮ ಹತ್ರ ಕೇಳ್ತಿದ್ದೆ, ಅಮ್ಮ ದೋಸೆ ಕೊಡ್ಸಮ್ಮ, ದೋಸೆ ಕೊಡ್ಸಮ್ಮ ಅಂತ. ನಮ್ಮಮ್ಮ ಅವಾಗೆಲ್ಲ ಪಾಪ ಕಷ್ಟ ನಮ್ಮಮ್ಮಂಗೆ, ಅವಾಗೆಲ್ಲ ಹೋಟೆಲ್ಗೆಲ್ಲ ಕರ್ಕೊಂಡೋಗಿ ತಿನ್ನಿಸೋಷ್ಟು ಶಕ್ತಿ ಅವ್ರಿಗೂ ಕೂಡ ಇರಲಿಲ್ಲ. ತುಂಬ ಕಷ್ಟ ಪಡ್ತಾಯಿದ್ದಂಥ ಟೈಮು. ನಾವು ಎಷ್ಟು ಆಸೆ ಪಟ್ಟರು ಯಾವಾಗಲಾದರೂ ಒಂದೇ ಒಂದು ಸಲನೋ ಎರಡು ಸತಿನೋ ನಮ್ಮಮ್ಮ ದೋಸೆ ತಿನ್ನಿಸಿರೋ ಜ್ಞಾಪಕ ನನಗಿಲ್ಲಿ. ಸೊ ನನ್ನ ಹಸ್ಬೆಂಡು ಬೊಂಡ ಸೊಪ್ಪು ತಿಂತಾಯಿದ್ದಾರೆ, ನಾವು ದೋಸೆನೇ ತೊಗೊಂಡ್ವಿ. ಬಟ್ ಆವಾಗ ತುಂಬ ದೊಡ್ಡ ಸೈಜ್ ಇರೋದು ದೋಸೆ, ಇವಾಗ ನೋಡಿ ಚಿಕ್ಕ ಸೈಜಲ್ಲಿದೆ. ನಾವು ಎಷ್ಟೋ ವರ್ಷದ ನಂತರ ಈ ಹೋಟೆಲ್ ಬಂದಿರೋದು. ಕಾಫಿ ಮಾತ್ರ ಸಖತ್ತಿತ್ತು ಫ್ರೆಂಡ್ಸ್. ಚಿಕ್ಕಮಗ್ಳೂರು ಬಂದ ತಕ್ಷಣ ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಆ ಕಾಫಿ ಘಮ ಟೇಸ್ಟೇ ಬೇರೆ. ಖುಷಿಯಾಯಿತು, ಅದೆಲ್ಲ ಮೆಮೊರಿಗಳು ನನಗೆ ವಾಪಸ್ ಬರ್ತಾಯಿತ್ತು. ಅದನ್ನೆಲ್ಲ ನನ್ನ ತನು ಹತ್ರ ಕೂಡ ಹೇಳಿದೆ, ಅಮ್ಮ ಇಲ್ಲಿ ನಮಗೇನು ಕೊಡಿಸ್ತಾ ಇರಲಿಲ್ಲ ನಾವು ಕೇಳ್ತಾ ಇದ್ರೆ ಅಂತ. ಸ್ಕೂಲಿಂದ ಬಂದು ಮತ್ತು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾ ಇದ್ವು, ಆವಾಗಲೂ ಕೂಡ ಹೋಟೆಲ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಹೋಗಿ ಏನಾದರೂ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ವಿ. ಆ ಟೈಮಲ್ಲೆಲ್ಲ ನಮಗೆ ಸ್ವಲ್ಪ ಕಷ್ಟ, ಹೋಟೆಲಲ್ಲೆಲ್ಲ ಹೋಗಿ ತಿನ್ನೋದೆಲ್ಲ ಕಷ್ಟ ಇತ್ತು. ಅಂಥ ಸಂದರ್ಭಗಳು ಅವಾಗೆಲ್ಲ ಸಣ್ಣ ಸಣ್ಣ ಆಸೆಗಳು ಕೂಡ ನಮ್ಮ ಕಣ್ಣೆದುರುಗಡೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ನಿಮಗೆ ಈಗ ಅನ್ನಿಸ್ಬೋದು ಈ ಚಿಕ್ಕ ಆಸೆನೂ ನೆರವೇರ್ತಾ ಇರಲಿಲ್ವ ಅಂತ, ಬಟ್ ಆವಾಗ ಆ ಸಂದರ್ಭಗಳು ಕಾಲಗಳು ಆಗಿತ್ತು. ಫೈನಲಿ ನಾವು ಮಾರ್ಕೆಟ್ ರೋಡಲ್ಲಿ ಇದ್ದೀವಿ. ನಮ್ಮ ಮಾರ್ಕೆಟ್ ರೋಡಿಗೆ ಬಂದಿದ್ದಾಯಿತು. ಹಾಗೇ ಈಗ ನಾವು ನಮ್ಮ ಅತ್ತೆ ಮನೆಯಲ್ಲಿ ಇದ್ದೀವಿ. ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ರು ಸಂಜೆ. ನಾವೀಗ ಬರೋಷ್ಟರಲ್ಲಿ 6 ಗಂಟೆ 6 ಕಾಲ ಆಗಿತ್ತು. ನಮ್ಮ ಅತ್ತೆ ದೇವ್ರ ಮನೆಯಲ್ಲಿ ದೇವರಿಗೆ ದೀಪನ ಹಚ್ತಾ ಇದ್ದಾರೆ ಕೆಲಸದಿಂದ ಬಂದ್ಬಿಟ್ಟು. ನಾನು ಅವ್ರ ಕೈಯಲ್ಲಿ ಮಾತಾಡ್ತಾ ಇದ್ದೀನಿ. ಹಾಗೆ ಬಿಸಿ ಬಿಸಿ ಕಾಫಿ ಮಾಡಿದರು, ಕಾಫಿ ಕುಡಿತಾ ಇದ್ದೀವಿ ಈಗ. ಸೊ ಇವತ್ತು ನಮ್ಮ ಅತ್ತೆ 6 ಗಂಟೆಗೆ ಬಂದುಬಿಟ್ಟಿದ್ರು. ನಾವೆಲ್ಲಿ ಬಂದಿರ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಅವ್ರು ಒಂದೊಂದು ಸತಿ 8 ಗಂಟೆ ಆಗುತ್ತೆ ಕೆಲ್ಸಕ್ಕೆ ಬರೋದು. ಹಾಗಾಗಿ ನಿಂತಿತ್ತಲ್ಲ, ಈಗ ನಮ್ಮ ಮನೆ ಹತ್ರ ಇದ್ದೀವಿ. ಆ ಕಡೆ ಎಲ್ಲ ನಿಂತಿಲ್ಲ, ಈ ಕಡೆ ಎಲ್ಲ ಪರವಾಗಿಲ್ಲ. ಯಾರ ಬರ್ತಾರಲ್ಲ ಬಿಡು, ಚಳಿಗೆ ಹಿಡ್ಕೊಬಿಟ್ಟೈತೆ. ಎಲ್ಲಿ ಕರೆಂಟು? ಓ, ಅಲ್ಲಿ ಹಿಂದೆ ಇದು ಆಫ್ ಮಾಡೋಗಿದೆ ಅನ್ಸುತ್ತೆ ನೋಡು. ಅಲ್ಲಿ ಏನು ಸ್ವೀಪ್ ಬಲ್ಪೇ ಆನ್ ಆಗ್ತಲ್ಲ,
ಬಲ್ಪ್ ಹೋಗೈತೆ ಅಲ್ಲ ಇಲ್ಲ ನೋಡು ಅವಾಗ್ಲೇ ಆನ್ ಆಗ್ಲಿಲ್ಲ ಕಣ್ ಮನೆ ಓ ಮನೆ ಗ್ವಾಡೆ ನೆನೀತೈತೆ ಕಣ್ ಮನೆ ಅಲ್ಲೋಡ್ ಮನೆ ಇಲ್ಲೋಡು ಇಲ್ಲೇ ಮತ್ತೇನದು ಬೆಳಕಲ್ಲ ಅದಕ್ಕೆ ನನಗೆ ನಾಳೆ ಇರೋ ಆಸೆ ನೀನು ಕೇಳ್ತಾ ಇಲ್ವಲ್ಲ ಅಲ್ಲೋಡ್ ಮನೆ ನೆಂದಿರೋದು ಮೊದ್ಲು ನೆನೆಯೋದು ಕಣ್ಮನೆ ಓ ಇಲ್ಲೋಡಿಲಿ ಯಪ್ಪ ಅದಕ್ಕೆ ಚೂರೋಗಿತ್ತು ಈಗ ಜಾಸ್ತಿ ಹೋಗಿತ್ತೆ ಒಂದ್ ಚೂರು ಮತ್ತೆ ಒಂದ್ ಚಲ್ ಫುಲ್ ಹೋಗ್ಬಿಟ್ಟಿದೆ ಈಗ ಉದ್ದಕ್ಕೆ ಇಲ್ಲ ಕಣ್ಮನೆ ಸೋರುತ್ತೆ ಮೇನ್ ನೋಡ ಅಲ್ಲಿ ಅದೇ ಸಿಮೆಂಟ್ ವೈಟ್ ಸಿಮೆಂಟ್ ಹಾಕ್ಬೇಕು ಇದಕ್ಕೆ ಕಂತ್ರಿ ರೆಡಿ ಮಾಡಿಸ್ತಾ ಯಾರು ಬರಲ್ಲ ಅದ್ ರೆಡಿ ಮಾಡಿಸ್ಲೇಬೇಕು ಆಮೇಲೆ ಅವ್ರ ಹತ್ರ ಕಂಪ್ಲೇಂಟ್ ಕೇಳ್ತಾನೆ ಇರ್ಬೇಕಾಗತ್ತೆ ಮೂರ್ ದಿವಸಕ್ಕೂ ಹಾ ಅಲ್ಲಿ ನೋಡಲ್ಲಿ ಇದು ಎಂತದು ಎಷ್ಟು ನೆಂದಿದೆ ಯಾರು ನಿಮ್ಮನೆ ಗೋಡೆ ಅಮ್ಮ ನಿಮ್ಮನೆ ಗೋಡೆ ಹತ್ರ ಹುಷಾರು ಅದು ಫೌಂಡೇಶನ್ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಫೌಂಡೇಶನ್ ಫೌಂಡೇಶನ್ ಬೇರೆ ಅಲ್ವಾ ಏನಪ್ಪ ಈಗ ಏನ್ ಮಾಡೋದು ಅಂತೀಯ ಮತ್ತೆ ಅದಕ್ಕೆ ಏನ್ ಮಾಡೋದು ಅಂದ್ರೆ ಅದಕ್ಕೆ ಟಾರ್ಪಲ್ ಏನಾದ್ರು ಸ್ವಲ್ಪ ಹಾಕ್ಬಿಟ್ಟು ಮಾಡಬೇಕು ಒಂದ್ ಎರಡ್ ದಿನ ಚೆನ್ನಾಗಿ ಅದು ಒಣಗ್ಬೇಕು ವಾಲ್ ಪೇಪರ್ ಅಂಟಿಸ್ಬಿಡೋಣ ಪೇಂಟ್ ಹೊಡೆಯಬಹುದು ಸುಮ್ನಿರತ್ಲೆ ಬಿಸ್ಲೇ ಬಂದೆ ಬರೀ ಮಳೆನ ಹೊಡಿತೈತಲ್ಲ ಹಂಗ ಅಲ್ಲೋಡ್ ಮನೆ ನೀರ್ ಜಿನ್ಗಿರೋದು ನೀರಿನ ನೀ ನೋಡು ಯಾತ್ರ ವೈಟ್ ಕೂಡ ಕರೆಂಟ್ ಕಂಡಂಗೆ ಕಾಣ್ತಾ ಇದೆ ಅವತ್ತೆಲ್ಲ ಫಿಟ್ ಮಾಡ್ಕೊಟ್ಟು ಹೋದ್ನಲ್ಲ ಮಳೆ ಅಂತೂ ನಿಲ್ತಾನೆ ಇಲ್ಲ ಫ್ರೆಂಡ್ಸ್ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇವಾಗ್ಲೂ ಸಣ್ಣದಾಗಿ ಮಳೆ ಬರ್ತಾ ಇದೆ ಗೋಡೆ ಎಲ್ಲ ಬೇರೆ ಚೆನ್ನಾಗಿ ನೆಂದು ಬಿಟ್ಟಿದೆ ಇದಕ್ಕೆ ಬಣ್ಣನೂ ಒಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಮಳೆಯಲ್ಲಿ ಏನು ಮಾಡೋದು ಏನೋ ಗೊತ್ತಿಲ್ಲ ಸ್ವಿಚ್ಗಳೆಲ್ಲ ಹಾಕಬೇಕು ಮೋಸ್ಟ್ಲಿ ನಾಳೆ ನನ್ನ ಹಸ್ಬೆಂಡು ಸ್ವಿಚ್ ಎಲ್ಲ ತಂದು ಹಾಕ್ತಾರೆ ಅನ್ಸುತ್ತೆ
ಮೇಯ್ನ್ ಆಗಿ ಇಲ್ಲಿರೋ ಮರಳನ್ನ ಖಾಲಿ ಮಾಡಬೇಕು. ಸೊ ನೋಡಿ ಈ ಮರಳು ಚೀಲ ಈಗ ಹೊರಗಡೆ ಇಡೋದೇ ಈಗ ದೊಡ್ಡ ಸಮಸ್ಯೆ. ಜಾಗ ಎಲ್ಲಿ ಮಾಡಿ ಇಡೋದು ಏನೋ ಗೊತ್ತಿಲ್ಲ. ಮರಳು ಚೀಲ ಒಂದನ್ನು ಹೊರಗಡೆ ಇಟ್ಟು ಈ ಮನೆಯೆಲ್ಲ ಖಾಲಿ ಮಾಡಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಯಾರಾದರೂ ಬಂದರೆ ಮನೆಗೆ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ಕೊಟ್ಬಿಡೋಣ ಅತ್ಲಗೆಲ್ಲ ರೆಡಿ ಮಾಡಿಬಿಟ್ಟು ಅಂತ ಬಂದಿದ್ದೀವಿ. ಅದ್ರ ಜೊತೆಗೆ ಬೇರೆ ಇನ್ನೊಂದು ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತಲೇ ಊರಿಗೆ ಬಂದ್ವಿ. ಓಕೆ, ಸದ್ಯಕ್ಕೀಗ ನಾಳೆ ನಾನು ಈ ಕೆಲಸ ಸ್ವಲ್ಪ ಮುಗಿದ್ಮೇಲೆ ಮಧ್ಯಾಹ್ನ ಮೇಲೆ ಊರಿಗೆ ಹೋಗೋಣ, ರಿಟರ್ನ್ ಬೆಂಗಳೂರು ಹೋಗೋಣ ಅಂತ. ಯಾಕಂದ್ರೆ ಸೋಮವಾರ ಮತ್ತೆ ತನಗೆ ಎಕ್ಸಾಮ್ ಇದೆ, ಸಾರಿ ಟೆಸ್ಟ್ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ಅಮ್ಮನ ಮನೆಗೆ ಹೋಗ್ಬೇಕೀಗ. ಅಮ್ಮನ ಮನೆಗೆ ಹೋಗಿ ಅಲ್ಲಿ ವ್ಲಾಗ್ನ ಎಂಡ್ ಮಾಡ್ತೀನಿ. ಅದೇ ಮಳೆದು ಕಣವ. ನೀರಿಂದು ಅನಿ ಅದೇ ಫುಲ್ ಮಿಂಚು ತರ. ಫ್ರೆಂಡ್ಸ್, ಈಗ ಅತ್ತೆ ಮನೆಗೆ ಬಂದಿದ್ದೀವಿ. ನೆಲದಲ್ಲಿ ಕಾಲಿಟ್ಟಕ್ಕಾಗಲ್ಲ, ಅಷ್ಟು ಚಳಿ ಇದೆ. ಸೊ ಮೇಲೆ ಕುತ್ಕೊಂಡು ಈಗ ನಾವು ಇಡ್ಲಿ ತಿಂತಾ ಇದ್ದೀವಿ. ನಮ್ಮತ್ತೆ ಬಿಸಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ರು. ಸೊ ರಾತ್ರಿ ಊಟಕ್ಕೆ ಮಾಡಿದ್ದಾರೆ ಇಡ್ಲಿ ಚಟ್ನಿನ. ಏನಂತ ಹೇಳಿದ್ರೆ ಬೆಳಗ್ಗೆ ಪಾಪ ಅವ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಟೈಮ್ ಸಿಗಲ್ಲ, ಹಂಗಾಗಿ ಇವಾಗ ಬಿಸಿ ಬಿಸಿ ಇಡ್ಲಿ ಮಾಡಿದರು. ಸೊ ಒಂದೇ ಪ್ಲೇಟಲ್ಲಿ ಮೂರು ಜನ ತಿಂದ್ಕೊಂಡು ಈಗ ಆಟೋ ನೋಡಿದ್ವಿ ಮನೆ ಹತ್ರದಿಂದ. 9 ಗಂಟೆ ಆಗಿತ್ತು, ಯಾರು ಮಳೆ ಬೇರೆ ಅಲ್ವಾ, ಆಟೋ ಒಂದು ಸಿಗಲಿಲ್ಲ. ಸ್ವಲ್ಪ ಮುಂದೆ ನಡ್ಕೊಂಡು ಬರ್ತಾ ಇದ್ದೀವಿ ಆಟೋಗೋಸ್ಕರ. ಸ್ವಲ್ಪ ದೂರ ನಡ್ಕೊಂಡು ಬಂದಮೇಲೆ ಈಗ ಒಂದು ಆಟೋ ಸಿಕ್ತು. ಈಗ ಅಮ್ಮನ ಮನೆ ತನಕ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಅಮ್ಮ ಏನಮ್ಮ ಇದು ಏನಿದು? ಅದೇ ಈ ಚಪ್ಪೆ ಮೇಲೆ ಹಿಂಗ್ ಮಾಡ. ಅದು ತೆಗಿತೀನಿ. ಫ್ರಿಡ್ಜಲ್ಲಿ ಇಕ್ಕಿದ್ದ? ಯಾವ ಫ್ರಿಡ್ಜ್? ಮುದ್ದೆನಾ? ಊಟ ಮಾಡೋಗು ಅಮ್ಮ, ಊಟ ಮಾಡೋಗಮ್ಮ. ಸೌಂಡ್ ಕಮ್ಮಿ ಮಾಡಿ ಮನೆಯಲ್ಲಿ ಒಂದು ನಿಮಿಷ. ಫ್ರೆಂಡ್ಸ್, ಗಂಟೆ ಈಗ 9:20 ಆಯಿತು. ಈಗ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಸೊ ನಮ್ಮಮ್ಮ ಈಗ ಬಿಸಿ ಮುದ್ದೆ ಮಾಡ್ತಾ ಇದ್ದಾರೆ, ಮುದ್ದೆ ಊಟ ಮಾಡಬೇಕು. ಅಲ್ಲಿ ನಮ್ಮ ಅತ್ತೆಯ ಮನೇಲಿ ಒಂದೆರಡು ಇಡ್ಲಿ ತಿಂದ್ಕೊಂಡು ಬಂದ್ವಿ. ಹಾಗೆಯೇ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುರುಳಿಗೆ ಸ್ವಲ್ಪ ಹುಷಾರಿಲ್ಲದೆ ಆಗಿಬಿಟ್ಟಿದೆ, ಮುರುಳಿ ಕೆಮ್ತಾ ಇದ್ದಾರೆ. ಬಾಯ್.